ಶಾಸಕ ಕಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಬಿದ್ದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾಜಿ ಮೇಯರ್ ಸಂಪತ್ ರಾಜ್ಗೆ ಇನ್ನೂ ರಿಲೀಸ್ ಸಿಕ್ಕಿಲ್ಲ. ನವೆಂಬರ್ 24ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಮಾಜಿ ಮೇಯರ್ ಸಂಪತ್ ರಾಜ್ ಅವರನ್ನ ನವೆಂಬರ್ 24ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. 67ನೇ ಸಿಸಿಎಚ್ ನ್ಯಾಯಾಲಯ ಈ ಆದೇಶವನ್ನು ಕೊಟ್ಟಿದೆ, ನ್ಯಾಯಾಂಗ ಬಂಧನದ ಆದೇಶವನ್ನು ಕೊಟ್ಟಿದೆ. ಈ ಬಾರಿ ಕಸ್ಟಡಿಗೆ ಪಡೆದು, ಎರಡು ಬಾರಿ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಸಿಸಿಬಿ ಅಧಿಕಾರಿಗಳು ಮಾಡಿದರು. ಪರಪ್ಪನ ಅಗ್ರಹಾರಕ್ಕೆ ಈಗ ಕರ್ಕೊಂಡು ಹೋಗ್ತಾರೆ. ಮಾಜಿ ಮೇಯರ್ ಸಂಪತ್ ರಾಜ್ಗೆ ಮತ್ತಷ್ಟು ಸಂಕಷ್ಟ ಶುರುವಾಗಿದೆ. ಈಗ ಇನ್ನೊಂದು ಕಡೆ ಸಂಪತ್ ರಾಜ್ ವಶಕ್ಕೆ ಪಡೆಯೋದಕ್ಕೆ ಎನ್ಐಎ ಅರ್ಜಿಯನ್ನು ಹಾಕೊಂಡಿದೆ. ನಮ್ಮ ವಶಕ್ಕೆ ಕೊಡಿ, ವಿಚಾರಣೆ ಮಾಡಬೇಕು ಅಂತ ಹೇಳಿ ಗಲಭೆ ಪ್ರಕರಣದಲ್ಲಿ ತನಿಖೆ ನಡೆಸ್ತಾ ಇದೆ. ಎನ್ಐಎ ಕೂಡ ತನಿಖೆ ನಡೆಸ್ತಾ ಇದೆ. ಒಂದ್ ಕಡೆ ಸಿಸಿಬಿಆರ್ ತನಿಖೆ ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆ ಎನ್ಐಎ ತನಿಖೆ ನಡೆಸ್ತಾ ಇದೆ. ಪ್ರಕರಣ ಸಂಬಂಧ ವಶಕ್ಕೆ ಪಡೆಯೋದಕ್ಕೆ ಎನ್ಐಎ ಅರ್ಜಿಯನ್ನು ಕೂಡ ಹಾಕೊಂಡಿದೆ. ಸಂಪತ್ ರಾಜ್ ಅವರನ್ನ ನಮ್ಮ ವಶಕ್ಕೆ ಕೊಡಿ, ವಿಚಾರಣೆ ಮಾಡೋದು ಬಾಕಿ ಇದೆ, ನಾವು ಕೂಡ ತನಿಖೆಯನ್ನು ಮಾಡ್ತಾ ಇರೋದ್ರಿಂದ ನಮಗೊಂದಷ್ಟು ವಿಚಾರಣೆ ಮಾಡಬೇಕು, ನಮ್ಮ ವಶಕ್ಕೆ ಕೊಡಿ ಅಂತ ಅರ್ಜಿಯನ್ನು ಕೂಡ ಹಾಕೊಂಡಿದೆ. 24ರವರೆಗೆ ಈಗ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶವನ್ನು ಕೂಡ ಕೊಟ್ಟಿದೆ ನ್ಯಾಯಾಲಯ. ಇನ್ನಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಪುಟ್ಟರಾಜು. ಪುಟ್ಟರಾಜು, ಈಗ ಒಂದು ಕಡೆ ಸಿಸಿಬಿ ಅವರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡಿದರು ಒಂದು ಎರಡು ದಿನಗಳ ಕಾಲ. ಈಗ ನೆಕ್ಸ್ಟು ನ್ಯಾಯಾಂಗ ಬಂಧನಕ್ಕೆ ಕೂಡ 24ರ ತನಕ ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆ ಎನ್ಐಎ ಕೂಡ ಅರ್ಜಿಯನ್ನು ಹಾಕ್ಕೊಂಡಿದೆ, ನಮಗೆ ಅವ್ರನ್ನ ಕೊಡಿ ಅಂತ ಹೇಳಿ.